ಇನ್ ಕಡೆ ಸುದ್ದಿ ಲಿಬಿಯಾದಲ್ಲಿ ಪ್ರವಾಹ ಆಯಿತು ಈಗ ಇದರಿಂದ ಇನ್ನು ಎರಡು ಸಾವಿರ ಜನ ನಿರ್ಮಾಣ ಹೊಂದಿದ್ದಾರೆ ಮೊನ್ನೆ ಮೊರಾಕ್ಕಾದಲ್ಲಿ ಪ್ರಬಲ ಭೂಕಂಪ ಸಂಭವಿಸಿ ಮೂರು ಸಾವಿರಕ್ಕೂ ಅಧಿಕ ಜನ ಸಾವಿರಪ್ಪ ಇದೀಗ ಲಿಬಿಯಾದಲ್ಲಿ ಸಂಭವಿಸಿದ ಚಂಡಮಾರುತ ಹಾಗೂ ಭಾರಿ ಪ್ರವಾಹಕ್ಕೆ ಸಿಲುಕಿ ಎರಡು ಸಾವಿರಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದು ಸಾವಿರಾರು ಮಂದಿ ನಾಪತ್ತೆಯಾಗಿದ್ದಾರೆ ಚಂಡಮಾರುತದ ಬರಕ್ಕೆ ಡರ್ನಾ ಎಂಬಲ್ಲಿ ಅಣೆಕಟ್ಟುಗಳು ಕುಸಿದು ಭೀಕರ ಪ್ರವಾಹ ಉಂಟಾಗಿದೆ ಐದು ಸಾವಿರದಿಂದ ಆರು ಸಾವಿರ ಮಂದಿ ಕಾಣೆಯಾಗಿದ್ದಾರೆ ಡರ್ನಾದಲ್ಲಿ ವಿದ್ಯುತ್ ಕಡಿತಗೊಂಡಿದೆ ಸತ್ ಸದ್ಯ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ನಡೀತಿದೆ ಅಧಿಕಾರಿಗಳು ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದಾರೆ ಶಾಲೆಗಳು ಮತ್ತು ಅಂಗಡಿಗಳನ್ನು ಮುಚ್ಚಿ ಕರ್ಫ್ಯೂ ಓದಿಸಲಾಗಿದೆ ಯಾಕೋ ಪ್ರಕೃತಿ ಭಾಳಷ್ಟು ಮುನ್ಸ್ಕರಣ ಕಾಣ್ತಾ ಇದೆ ಆ ಭಾಗದಲ್ಲಿ ಸೊ ನಮ್ಮಲ್ಲಿ ಏನು ಹಿಮಾಲಯ ಪರ್ವತ ತಪ್ಪಲಿನ ರಾಜ್ಯಗಳ ಸಮಸ್ಯೆಗಳಾಗ್ತಾ ಇತ್ತು ಸೊ ಈಗ ಇಲ್ಲಿ ಬೇರೆ ಬೇರೆ ರಾಷ್ಟ್ರಗಳ ಸಮಸ್ಯೆ ಗೊತ್ತಿಲ್ಲ ಸೊ ಹೆಚ್ಚಿನ ಸಾವು ನೋವು ಸಂಭವಿಸ್ತಿದ್ರೆ ಸಾಕು ಬಟ್ ಭೂಕಂಪದಿಂದಲೂ ಕೂಡ ಸತ್ತಿದ್ರು ಈಗ ಪ್ರವಾಹ ಮತ್ತಷ್ಟು ಸಮಸ್ಯೆನ ಮಾಡ್ತಾ ಇದೆ ಈ ಭಾಗಕ್ಕೆ ಇದಿಷ್ಟು ರಾಜ್ಯ ದೇಶ ವಿದೇಶದ ಸುದ್ದಿಯಾಗಿತ್ತು ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ